ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನೋ ಗುಂಡು, ಏನೋ ಮಾತಾಡ್ಬೇಕಂತ ಎಲ್ರನ್ನೂ ಸೇರಿಸಿದ್ಯಾ? ಏನ್ ವಿಷಯ ಅಜ್ಜಿ? ಆದಷ್ಟು ಬೇಗ ಮಹಿಮಾನ ಈ ಮನೆ ಕರ್ಕೊಂಬರ್ಬೇಕು ಅಂತ ಆಸೆ. ಹೇಗ್ ಕರ್ಕೊಂಬರೋದು? ಕರ್ಕೊಂಬರ್ಬೋದ? ಓಕೆನಾ? ಅಥವಾ ಅವಳನ್ನ ಕರ್ಕೊಂಬರೋದಕ್ಕೆ ಶಾಸ್ತ್ರ ಆ ಥರದ್ದು ಏನಾದರೂ ಇದೆಯಾ ಅಂತ. ಹೌದು ಕಣಗುಂಡು, ಗರ್ಭಿಣಿ ಹೆಣ್ಣಿಗೆ ಮೊದಲು ಗಂಡನ ಮನೆಯವರು ಸೀಮಂತ ಮಾಡ್ತಾರೆ. ಹಾ, ಅದು ಒಂಥರ ಬೀಳ್ಕೊಡೋ ಸಮಾರಂಭ ಇದ್ದಾಗೆ. ಆ ಶಾಸ್ತ್ರ ಆದ ಕೂಡಲೇ ಅವರು ನಮ್ಮ ಜೊತೆಲಿ ಕಳಿಸ್ತಾರೆ, ನಾವು ಕರ್ಕೊಂಡು ಬರೋದು. ಸರಿಯಾಗಿದ್ರೆ ಅವ್ರಿಗೆ ಹೇಳಿ ಆದಷ್ಟು ಬೇಗ ಈ ಸೀಮಂತದ ಶಾಸ್ತ್ರ ಮಾಡಕ್ಕೆ ಹೇಳೋಣ. ನಾವ್ ಹೇಳಿದ್ರೆ ಅವ್ರೇನಿಲ್ಲ ಅಂತ ಹೇಳಲ್ಲ, ಶಾಸ್ತ್ರ ಮುಗಿಸಿ ಕರ್ಕೊಂಡ್ಬಂದ್ರಾಯ್ತು ಅಲ್ವಾ? ಏನೋ ಗುಂಡು ನೀನು, ಈ ಶಾಸ್ತ್ರ ಸಂಪ್ರದಾಯ ಒಂದು ತಿಳ್ಕೊಂಡಿಲ್ವಲ್ಲ ನೀನು? ಈಗಿನ ಕಾಲದ ಹುಡುಗ್ರೆ ರೀತಿ ರಿವಾಜು ಏನು ಗೊತ್ತಿರೋ, ಎಲ್ಲೋ ಬೇರೆ ಗ್ರಹದಿಂದ ಬಂದವ್ರ ಹಾಗೆ ಆಡ್ತಾರೆ. ನೋಡು, ಸೀಮಂತ ಕಾರ್ಯನ ಇಷ್ಟು ಬೇಗ ಯಾರು ಮಾಡಲ್ಲ, ಕನಿಷ್ಠ ಒಂದು 5 ತಿಂಗಳಾರು ಆಗಿರ್ಬೇಕು. ಅದಕ್ಕಿಂತ ಮುಂಚೆ ನಾವೇನು ಮಾಡಬಾರ್ದು ಕಣೋ, ಆ ಶಾಸ್ತ್ರ ಇರೋದೇ ಹೀಗೆ. ಶಾಸ್ತ್ರ ಹೇಗಾದ್ರೂ ಇಲ್ಲಿ, ಅವಳು ನಮ್ಮನೆಗೆ ತಾನು ಬರ್ತಾ ಇರೋದು, ನಡೆಯುತ್ತೆ. ನಾನು ಶಾಸ್ತ್ರಗಳನ್ನ ಕೇಳಿ ನೋಡ್ತೀನಿ, ಈ ತರ ಅರ್ಜೆಂಟ್ ಆಗಿ ಸೀಮಂತ ಮಾಡೋದಕ್ಕೆ ಶಾಸ್ತ್ರದಲ್ಲಿ ಏನಾದರೂ ಆಪ್ಷನ್ ಇದೆಯಾ ಅಂತ. ಖಂಡಿತ ಇರುತ್ತೆ. ಅವ್ರು ಮಾಡ್ಬೋದು ಅಂದ್ರೆ ಆದಷ್ಟು ಬೇಗ ಸೀಮಂತದ ಶಾಸ್ತ್ರ ಮಾಡಿ ಅವಳನ್ನ ಈ ಮನೆ ಕರ್ಕೊಂಬರೋಣ. ಈ ಪ್ಲಾನ್ ಎಲ್ರಿಗೂ ಓಕೆ ಅಲ್ವಾ? ಅಮ್ಮ ನೀವೇನಂತೀರಾ? ಬಿಗ್ ಬ್ರೋ, ಎಂತ ಸೂಪರ್ ಡೂಪರ್ ಐಡಿಯಾ ಇದು, ಅದರಲ್ಲಿ ಕೇಳೋದೇನಿದೆ? ಎಷ್ಟೇ ಆಗ್ಲಿ ನಿನಗೆ ಮಹಿ ಕಂಡ್ರೆ ಚಿಕ್ಕ ವಯಸ್ಸಿಂದನು ಸ್ಪೆಷಲ್ ಕೇರು, ಲವ್, ಕನ್ಸರ್ನು ಎಲ್ಲ. ಅವಳು ಇಲ್ಲೇ ಇದ್ರೆ ನಿನಗೊಂಚೂರು ಖುಷಿ, ಸಮಾಧಾನ ಎಲ್ಲ ಸಿಗುತ್ತಲ್ವಾ? ಅಂಡ್ ಮೋರ್ ಓವರ್ ಅಜ್ಜಿ ಇದ್ದಾರೆ ಬ್ರೋ, ಅವ್ರ ಕಡೆಯಿಂದ ಮಹಿಗೆ ಸ್ಪೆಷಲ್ ಕೇರ್ ಸಿಗುತ್ತೆ. ಎಷ್ಟಾದ್ರೂ ಅಜ್ಜಿ ಹಳೆ ಕಾಲದವರು, ಅವ್ರಿಗೆ ಡೆಲಿವರಿ, ಬಾಣಿಂತನ, ಎಕ್ಸೆಟ್ರಾ ಎಕ್ಸೆಟ್ರಾ ಇದ್ರ ಬಗ್ಗೆ ಅಥೆಂಟಿಕ್ ಆಗಿ ಒಳ್ಳೆ ನಾಲೆಡ್ಜ್ ಇರೋವಂಥವ್ರು. ಅಂಡ್ ಅಥೆಂಟಿಕ್ ಆಗಿ ಟೈಮ್ ಟು ಟೈಮ್ ಒಳ್ಳೆ ಟಿಪ್ಸ್ ಕೂಡ ಕೊಡ್ತಾರೆ, ಮಹಿಗೆ ತುಂಬ ಹೆಲ್ಪ್ ಆಗುತ್ತೆ. ಎಲ್ರು ಏನಂತೀರಾ? ಹಾ ಮಾಮ್, ಒಡಿಯು ಸೆ, ಒಳ್ಳೆ ಐಡಿಯಾ ಅಲ್ವಾ? ಇವನಪ್ಪ ವಿಷಯನೇ ಗೊತ್ತಿಲ್ಲದೆ ಅವಳಗ್ ಸಪೋರ್ಟ್ ಮಾಡ್ತಿದ್ದಾನೆ. ಅಶೋಕ್ ನೀನೇನಂತೀಯ? ಕರೆಕ್ಟ್. ಇವಳುನ, ಇವಳಿಗೇನಾಗಿದೆ, ಇವಳು ಯಾಕೆ ಹೀಗೆ ಆಗ್ತಿದ್ದಾಳೆ? ಮಹಿ ಇಲ್ಲಿಗೆ ಬರೋದು ಬೆಟರ್ ಅಲ್ವಾ ಮಾವ? ಬೇಡ ಅಂತ ನಾನೇ ಕೇಳಿ, ನೀವೆಲ್ಲ ಓಕೆ ಅಂದ್ಮೇಲೆ ಬರ್ಲಿ, ಬರ್ಲಿ, ಸಂತೋಷನಲ್ವಾ? ಅಣ್ಣನು ಓಕೆ ಅನ್ಬಿಟ್ನ. ಸರಿ ಹಾಗಾದ್ರೆ ಎಲ್ರಿಗೂ ಓಕೆ ಅಂದ್ರೆ ಓಕೆ, ಆದಷ್ಟು ಬೇಗ ಮಹಿಮಾನ ಈ ಮನೆ ಕರ್ಕೊಂಡ್ ಬಂದ್ಬಿಡ. ನನಗೂ ಓಕೆ ಬ್ರೋ. ಸರಿನಪ್ಪ. ಯಾ ಥ್ಯಾಂಕ್ ಯು ಅಜ್ಜಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಗೌರಿ, ಟೇಸ್ಟ್ ಕಾಂಬಾಂದಳಿ ಕೈ ಹಾಕ್ರೆ ಸಿಕ್ಕುದು 3 ಪ್ಯಾಕೆಟ್ ಕೊಬ್ಬರಿ ಬೆಲ್ಲ ಅಷ್ಟೇ. ಟೇಸ್ಟ್ ಮಾಡೋದಕ್ಕೆ ಇದೇನ ಅಡ್ಗೆನ? ಸುಮ್ನೆ ಕೊಟ್ಟಿರೋ ಕೆಲ್ಸನ ಮಾಡ್ರಿ. ಆಯ್ತು ಮಾಡ್ತೀನಿ ಯಜಮಾನ್ರೆ. ನೀವೆಂತ ಹಾಕೊಂಡಿರಿ? ಎಳ್ಳು ಎಷ್ಟಿತ್ತಂದಳಿ ಲೆಕ್ಕ ಸಿಗ್ಲಿಲ್ಲ? ಸಕ್ಕರೆ ಸಿಗ್ಲಿಲ್ಲ ಅಂತ ನನ್ ಟೆನ್ಷನ್ ನಾನಿದ್ರೆ ನಿಂದೇನು ಅಯೋಗ್ಯ ಮಾವ? ನಿಮಗೆ ಅಂತ ಒಂದ್ ಸಕ್ಕರೆ ಅಚ್ಚನ್ನ ಎತ್ತಿಟ್ಟಿದ್ದೀನಿ. ಹೌದಾ? ಹ್ಮ್, ನವಿಲ್ ಡಿಸೈನ್ದು ಸ್ಕಂದಂಗೆ, ಹಂಸ ಡಿಸೈನ್ದು ಪ್ರಣಿಗೆ. ನಂಗೆ ಕಪ್ಪು ಚಿಪ್ಪು ಗಿರ್ಜಮ್ಮ, ನಂಗೆ ತುಳಸಿ ಕಟ್ಟೆ ಡಿಸೈನ್. ಜೀವನದಲ್ಲಿ ಒಂದಿನನಾದ್ರೂ ತುಳಸಿ ಕಟ್ಟೆನ ಸುತ್ತಿದ್ದೀರಾ? ಗೌರಿ, ಕಾಯಕವೇ ಕೈಲಾಸ. ಡೈಲಿ ನಾನು ಕೋರ್ಟಿನ ಕಟಕಟೆ ಸುತ್ತುದಿಲ್ಲ, ಇದಕ್ಕಿಂತ ಬೇಕಾ? ಹಾಗೆ ಜೈಲಿಗೂ ಹೋಗ್ಬಿಡು, ದೇವ್ರು ಒಳ್ಳೇದ್ ಮಾಡ್ತಾನೆ. ಹೋಗ್ಲಿ ಬಿಡಿ ಮಾವ. ಎಲ್ಲಿ ಜೈಲಿಗಾ? ಅಯ್ಯೋ, ವಿಷಯನೇ ಬಿಟ್ಬಿಡಿ ಅಂದೆ ಕಾಶಿಯವ್ರೆ. ಮಾವಯ್ಯ, ಸಂಕ್ರಾಂತಿ ಹಬ್ಬದಲ್ಲಿ 2 ವಿಷಯ ಕಾಮನ್, ಒಂದು ಟಿವಿಯಲ್ಲಿ ಬರೋ ಅಳ್ಳಿ ಮೆಷ್ಟು ಸಿನಿಮಾ, ಇನ್ನೊಂದು ಎಳ್ಳು ಬೆಲ್ಲ ತಿನ್ನೋದು.
ಮಾವಯ್ಯ, ಎಳ್ಳು ಬೆಲ್ಲ ಯಾಕೆ ತಿನ್ನೋದು ಈ ಟೈಮಲ್ಲಿ? ನೋಡಮ್ಮ, ನಮ್ಮ ಹಿರಿಯರು ಮಾಡಿದ ಹಬ್ಬಗಳಿಗೆ ಪ್ರತಿಯೊಂದಕ್ಕೂ ಒಂದು ಅರ್ಥ ಇರುತ್ತಮ್ಮ. ಈ ಸಂಕ್ರಾಂತಿ ಹಬ್ಬನ ಇಡೀ ದಕ್ಷಿಣ ಭಾರತದವರೆಲ್ಲ ಆಚರಣೆ ಮಾಡ್ತಾರೆ. ಇನ್ನು ಹಳ್ಳಿ ರೈತರೆಲ್ಲ ವರ್ಷವಿಡೀ ಬೆಳೆದ ಫಸಲನ್ನ ಕಣದಲ್ಲಿಟ್ಟು ಪೂಜೆ ಮಾಡ್ತಾರೆ. ಹಳ್ಳಿ ಹೆಣ್ಣು ಮಕ್ಕಳೆಲ್ಲ ಹೊಸ ಬಟ್ಟೆ ಹಾಕೊಂಡು ಸಂತೋಷ ಪಡ್ತಾರೆ. ಕೊಟ್ಟಿಗೆಯಲ್ಲಿದ್ದ ರಾಸುಗಳಿಗೆ ಶೃಂಗಾರ ಮಾಡಿ ಕಿಚ್ಚಾಯಿಸ್ತಾರೆ. ಇನ್ನು ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದ್ರೆ, ಈ ಚಳಿಗಾಲದಲ್ಲಿ ತುಟಿ ಒಣಗತ್ತೆ, ಮೈ ಚರ್ಮ ಸುಕ್ಕಾಗತ್ತೆ, ಆಗ ದೇಹಕ್ಕೆ ಎಣ್ಣೆ ಅಂಶ ಬೇಕು. ಈಗಿನ ಕಾಲದ ಹೆಣ್ಣು ಮಕ್ಕಳು ಅದೇನೋ ಮಾಯಿಶ್ಚರು ಕ್ರೀಮು ಅಂತ ಏನೋ ರಾಸಾಯನಿಕ ಪದಾರ್ಥ ಉಪಯೋಗಿಸ್ತಾರೆ. ಆದರೆ ನಮ್ಮ ಹಿರಿಯರು ಎಳ್ಳು ಬೆಲ್ಲ ತಿನ್ನೋ ಮುಖಾಂತರ ನಮ್ಮ ದೇಹಕ್ಕೆ ಎಣ್ಣೆ ಅಂಶ ಸಿಗೋ ಹಾಗೆ ಮಾಡಿದ್ರು. ಕರೆಕ್ಟಾಗಿ ಹೇಳಿದ್ರಿ ಮಾವ. ಕೊಬ್ಬರಿಲಿ ಎಣ್ಣೆ ಇದೆ, ಎಳ್ಳಲ್ಲೂ ಎಣ್ಣೆ ಇದೆ, ಕಡಲೆ ಬೀಜದಲ್ಲೂ ಎಣ್ಣೆ ಇದೆ. ಇದ್ರ ಜೊತೆ ಬೆಲ್ಲ ಕಡಲೆ ಸೇರಿಸಿದ್ರೆ ಅದೇ ಎಳ್ಳು ಬೆಲ್ಲ. ಬಾಯಿಗೂ ರುಚಿ, ದೇಹಕ್ಕೂ ಒಳ್ಳೇದು. ಇದೆಲ್ಲ ನನಗೂ ಗೊತ್ತಿತ್ತು, ಆದ್ರೆ ನಿಮ್ಗೆ ಗೊತ್ತಿತ್ತ ಇಲ್ಲಿ ಅಂದಳಿ ಟೆಸ್ಟ್ ಮಾಡು ಅಂದಳಿ ಕಾಣ್ತಾ ಇದ್ದಿದೆ ಅಂದಳಿ ಹೇಳ್ರು ಉಗಿತ್ರಿ ಅಂದಳಿ ನನಗೆ ಗೊತ್ತಿತ್ತು. ಸೊ ಥ್ಯಾಂಕ್ಸ್ ಫಾರ್ ದಿ ಇನ್ಫಾರ್ಮೇಶನ್. ಆದರೂ ನನಗೊಂದು ಡೌಟ್. ಏನಪ್ಪ ನಿನ್ ಡೌಟು? ಈ ಸುಗ್ಗಿ ಕಾಲದಲ್ಲ ದನ ಕರುಗಲ್ಲ ಕಿಚ್ಚಾಯ್ತರಲ್ಲ, ಅದೆಂತಕ್ಕೆ? ವರ್ಷ ಪೂರ್ತಿ ರೈತನಿಗೋಸ್ಕರ ದುಡಿಯೋ ಜೀವಿಗಳು ಅಂದ್ರೆ ರಾಸುಗಳು. ಅವುಗಳ ಮೈಗೆ ಸಣ್ಣ ಪುಟ್ಟ ಕೀಟಗಳು ಅಂಟ್ಕೊಂಡಿರುತ್ತೆ, ಅವುಗಳು ಕಣ್ಣು ಕಾಣೋದಿಲ್ಲ. ಇಂತಹ ಸಂದರ್ಭದಲ್ಲಿ ರಾಸುಗಳನ್ನ ಕಿಚ್ಚಾಯಿಸಿದಾಗ ಅಂದ್ರೆ ಬೆಂಕಿ ಮೇಲೆ ಹಾರಿಸಿದಾಗ ಆ ಕೀಟಗಳು ಹೋಗುತ್ತೆ. ನಾವು ಆಚರಿಸೋ ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ಕಾರಣ ಇದೆ, ಒಂದೊಂದು ಉಪಯೋಗ ಇದೆ ಅಲ್ವಾ ಮಾವ? ಹೌದಮ್ಮ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಎಲಿಜಿಬಿಲಿಟಿ ನಮ್ಮಲ್ಲಿ ಇಲ್ಲದೇ ಹೋದ್ರು ನಾವು ಬೆಳಿಬೇಕು ಅಂತ ಉದ್ದೇಶದಿಂದ ನೀವು ನಮ್ಮನ್ನು ಸೇರಿಸ್ಕೊಂಡಿದ್ದೀರಾ. ಆದ್ರೀಗ ನೀವು ಸಹಾಯ ಮಾಡಿದಿರಿ ಅನ್ನೋ ಕಾರಣಕ್ಕೆ ನಮ್ಗೆ ಆಗ್ತಿರೋ ಅನ್ಯಾಯನ ನಿಮಗೆ ಹೇಳಲಿಲ್ಲ ಅಂದ್ರೆ ಸರಿಯಾಗಲ್ಲ ಅಂತ ಅನಿಸ್ತು. ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದ್ವಿ. ಅನ್ಯಾಯನ? ಅನ್ಯಾಯನೇ, ಆದರೆ ಒಂದು ಸಲ ಅದನ್ನು ಯಾರು ಮಾಡಿದ್ದಾರೆ ಅಂತ ಕೇಳ್ಕೊಂಬಿಡು. ಕೇಳ್ಕೊಳ್ಳೋದಕ್ಕೂ ಮುಂಚೆ ಹೃದಯನ ಗಟ್ಟಿಯಾಗಿ ಹಿಡ್ಕೊ, ಯಾಕಂದರೆ ಈಗೊಂದು ದೊಡ್ಡ ಬಾಂಬ್ ಸಿಡಿಯುತ್ತೆ. ಆ್ಯಕ್ಚುಲಿ ನೀವು ಯಾರಿಗೋಸ್ಕರ ಬ್ಯಾಂಕ್ ತಗೊಂಡಿದ್ರು, ಅವರು ನಿಮ್ಮ ಬ್ಯಾಂಕಿಗೆ, ಐ ಮೀನ್ ನಮ್ಮೆಲ್ಲರ ಬ್ಯಾಂಕಿಗೆ ಮೋಸ ಮಾಡಿದ್ದಾರೆ. ಏನು ಹೇಳ್ತಿದ್ದೀರಾ? ಮೋಸ ಮಾಡಿದ್ದಾರೆ? ಯಾರು ಮೋಸ ಮಾಡಿರೋದು? ನಿಮ್ಮ ಮಾವ ಚಂದ್ರಶೇಖರ್. ಏನು ಹೇಳ್ತಾ ಇದ್ದೀರಾ ನೀವು? ಆ್ಯಕ್ಚುಲಿ ನಮಗೂ ನಂಬಿಕೆ ಬರಲಿಲ್ಲ, ಆದರೆ ನಿಮ್ಮ ಮಾವ ಅಂದರೆ 100 ಸರಿ ರೀಚೆಕ್ ಮಾಡ್ತೀವಿ. ಈ ವಿಷಯ ನಿಮ್ಮ ಹತ್ರ ಹೇಳಬೇಕು ಅಂದರೆ 1000 ಸರಿ ನೋಡ್ತೀವಿ. ಸಾಕ್ಷಿ ಕನ್ಫರ್ಮ್ ಆದಮೇಲೆ ನಿಮ್ಮ ಹತ್ರ ಬಂದಿರೋದು. ನಮ್ಮ ಹತ್ರ ಸಾಕ್ಷಿನೂ ಇದೆ, ನಾವು ಬಂದಿದ್ದೀವಿ. ಸರ್, ನಿಮ್ಮ ಮಾವ ಬ್ಯಾಂಕಿನ ಅಮೌಂಟ್ ಎಲ್ಲ ಯಾವುದೋ ಅನ್ನೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆ ಅಕೌಂಟು ಟ್ರೇಸ್ ಆಗ್ತಾ ಇಲ್ಲ, ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಚಂದ್ರಶೇಖರ್ ಅವರು ಬ್ಯಾಂಕಲ್ಲಿ ಕದ್ದು ಹಣ ಸಾಕ್ಸಿದ್ದಾರೆ. ಹಾ, ಈಗ ನನ್ನ ಎಂಟರ್ಟೈನ್ ಬಂತು. ಮುಚ್ಚಿ ಬಾಯಿ ಸಾಕು. ಯಾರ ಮನೆಗೆ ಬಂದು ಯಾರ ಬಗ್ಗೆ ಮಾತಾಡ್ತಿದ್ದೀರಾ?
ಚಂದ್ರಶೇಖರ್ ಅಂಕಲ್ ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮಗಳಿಗೆ ಎಂಥ ದೊಡ್ಡ ಸಂಸ್ಕಾರ ಕೊಟ್ಟಿದ್ದಾರೆ, ಅಂಥವ್ರು ಇಂಥ ಕೆಲಸ ಮಾಡೋದಕ್ಕೆ ಹೇಗೆ ಸಾಧ್ಯ? ಅಭಿ, ಇದನ್ನ ನೀನ್ ನಂಬೇಡ. ಮೇಡಮ್, ನಾವು ಸುಳ್ಳು ಹೇಳ್ತಾ ಇದ್ದೀವಿ ಅಂತ ನೀವು ಅನ್ಕೋಬಹುದು, ಆದ್ರೆ ಕ್ಯಾಮ್ರಾ ಸುಳ್ಳು ಹೇಳಲ್ಲ ಅಲ್ವಾ? ನೋಡಿ, ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ವೀರಣ್ಣ, ನೀವು ನಮ್ಮನೆಗೆ ಬಂದಿರೋದು, ನೀವು ಕೊಟ್ಟಿರೋ ಪ್ರೀತಿ ವಿಶ್ವಾಸ ಇದೇ ನಮಗ್ ದೊಡ್ಡ ಉಡುಗೊರೆ. ಇನ್ನೇನ್ ಬೇಕು ಹೇಳಿ ನಮ್ಗೆ. ಊಟ ಮಾಡ್ತೀನಿ ಆಯ್ತಾ? ನಾನು ಇವತ್ತು ನಿಮ್ ಜೊತೆಗೆ ಊಟ ಮಾಡ್ತೀನಿ ಆಯ್ತಾ? ಹೋಗ ಅಮ್ಮನ ಹತ್ರ ಹೋಗು. ತಾವ್ ಯಾವಾಗ ಇಲ್ಲಿ ದಯ ಪಾಲಿಸಿದ್ದು? ಬಾವಾ, ನನ್ನ ಆಗ್ಲಿಂದ ಇಲ್ಲೇ ಇದ್ನಲ್ಲ, ಪಾರ್ವತಿ ಜೊತೆ ಮಾತಾಡ್ತಾ ಇದ್ದಿದ್ದನ್ನ ನೀವೇ ನೋಡಿದ್ರಲ್ಲ. ನಾನ್ ಕೇಳಿದ್ದು ತಾವ್ ಇಲ್ಲಿಗೆ ಬಂದ್ ಎಷ್ಟು ದಿನ ಆಯ್ತು ಅಂತ. ಈಗ ಸ್ವಲ್ಪ ದಿನ ಆಯ್ತು ಅಷ್ಟೇ. ದೀಪಾವಳಿಗೆ ಬಂದವರು ಸಂಕ್ರಾಂತಿ ಬಂದ್ರು ಇಲ್ಲೇ ಇದ್ದಾರೆ. ದಾಮಿನಿ, ಏನ್ ಮಾತು ಅಂತ ಆಡ್ತಿದೀಯಮ್ಮ? ಎಲ್ರ ಮುಂದೆ ಹೇಗ್ ನಡ್ಕೋಬೇಕು, ಹೇಗ್ ಮಾತಾಡ್ಬೇಕು ಅಂತ ಇಷ್ಟು ವರ್ಷ ಆದ್ರೂ ಗೊತ್ತಿಲ್ವಾ ನಿಮ್ಗೆ? ಸಾರಿ ಅಕ್ಕ, ಕ್ಷಮಿಸಿ, ಬಾಯ್ ತಪ್ಪಿ ಬಂದ್ಬಿಡ್ತು. ನೀನೇ ಆಗ್ತಾ ಈ ಕ್ಷಮೆ ಕೇಳ್ತೀಯ? ಬೀಗರು ಮನೆಗೆ ನಾವ್ ಯಾರಾದ್ರೂ ಬಂದ್ರೆ ಒಂದ್ ನಾಲ್ಕು ದಿನ ಇರ್ಬೇಕು, ರುಚಿಯಾದ ಅಡಿಗೆ ಮಾಡ್ಬೇಕು, ಊಟ ಮಾಡ್ಬೇಕು, ಒಳ್ಳೆ ಮಾತಾಡ್ಬೇಕು, ಹೊರಟು ಬಿಡ್ಬೇಕು. ಅದು ಬಿಟ್ಬಿಟ್ಟು ಹೊದ್ಕೊಳಕ್ಕೆ ಮಲ್ಕೊಳಕ್ಕೆ ಇಲ್ಲೆಲ್ಲ ಒಳ್ಳೆ ಬೆಲೆ ಬಾಳಂತ ಹಾಸಿಗೆ ದಿಂಬು ಇದೆ, ಎ ಸಿ ಇದೆ ಅಂದ್ಬಿಟ್ಟು ಇಲ್ಲೇ ಸೆಟ್ಲ್ ಆಗ್ಬಿಟ್ರೆ ಹೆಂಗಮ್ಮ ಅಲ್ವಾ? ವೀರಣ್ಣ, ರತ್ನವೇಣಿ ನಮ್ಮ ಮನೇಲಿ ಇರೋದು ನಮ್ಗೆ ಯಾರಿಗೂ ಏನು ಬೇಜಾರು ಇಲ್ಲ, ಅಭ್ಯಂತರನೂ ಇಲ್ಲ. ಅವರು ನಮ್ಮ ಮನೇಲಿ ಒಬ್ಬ ಸದಸ್ಯರ ಥರನೇ ಆಗ್ಬಿಟ್ಟಿದ್ದಾರೆ. ನಿನ್ನ ಸ್ವಭಾವ ಎಂಥದ್ದು, ನಿನ್ಗೆಂತ ಒಳ್ಳೆ ಗುಣ ಇದೆ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ ಅಖಿಲಮ್ಮ. ಆದರೂ ಸುಮ್ ಸುಮ್ಮನೆ ಒಂದು ಮನೆಯಲ್ಲಿ ದೀರ್ಘಕಾಲ ಇರೋದು ಏನು ಚೆನ್ನಾಗಿರುತ್ತೆ ಹೇಳು? ಅದೇನೋ ಹೇಳ್ತಾರಲ್ಲ, ಕೆಲಸ ಕಾರ್ಯ ಇಲ್ಲದೆ ಇರೋರು ಮನೆ ಹೊರಗಡೆ ಕೂತ್ಕೊಂಡು ಕೂದಲು ಕೆದಕೋತಾ ಇರ್ತಾರಂತೆ, ಹಾಗಾಗಲ್ವೇ ಇದು? ಹೋಗ್ಲಿ ಬಿಡು ವೀರಯ್ಯ, ಅವರಿಂದ ಇಲ್ಲಿ ಯಾರಿಗೂ ಏನು ಸಮಸ್ಯೆ ಇಲ್ಲ. ಹತ್ತಾರು ಜನ ಇರೋ ಮನೆಯಲ್ಲಿ ಅವರೊಬ್ಬರಿಂದ ಮನೆಗೇನು ಭಾರ ಇಲ್ಲ. ಮನೆಗೆ ಭಾರ ಆಗೋದ್ರ ಬಗ್ಗೆ ಚಿಂತೆ ಇಲ್ಲ ರಘು, ಇವರಿಂದ ಮನೇಲಿರೋರ್ ಮನಸ್ಸಿಗೆ ಭಾರ ಆಗಬಾರ್ದು ಅಷ್ಟೇ. ಅಪ್ಪ, ಚಿಕ್ಕಮ್ಮ ಮನೆಯಲ್ಲೇ ಇದ್ದು ನನ್ನ ಪುಟಾಣಿನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನಿನ್ನಿಷ್ಟ ಮಗಳೇ, ನಿನಗೆ ನಿನ್ನ ಚಿಕ್ಕಮ್ಮನ ಅವಶ್ಯಕತೆ ಇದೆ ಅಂದರೆ ಜೊತೆಲಿಟ್ಕೋ, ಆದರೆ ಅದರಿಂದ ಏನೇ ತೊಂದರೆಗಳಾದರೂ ನೀನೇ ಜವಾಬ್ದಾರಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅವ್ರಿಗೇನ್ ಬೇಕು ಕೇಳ, ಪಾಪ ತಾನೇ ಹೊಟ್ಟೆ ಹಸಿದಿರ್ಬೇಕು, ಅದಕ್ಕೆ ಕಾಪ್ಸ್ಕೊಂಡ್ಬಿಟ್ಟವ್ರೆ.
ಯಾರೇ ಕೆಲ್ಸಕ್ಕೆ ಹೋಗಿ ಸುಸ್ತಾಗಿ ಬಂದವ್ರೇನು. ಯೋ ಜಾಸ್ತಿ ಆಯ್ತು ನಿಂದು, ನೀನ್ ಹಿಂಗೆ ಮಾಡ್ತಿದ್ರೆ ನಾ ಸುಮ್ಕೆ ಇರಕ್ಕಿಲ್ಲ, ನಿನ್ ಮ್ಯಾಕ್ ಕೇಸ್ ಹಾಕ್ಬಿಡ್ತೀನಿ. ನನ್ ಮ್ಯಾಕ್ ಕೇಸ ಕೇಸ್ ಹಾಕುವಂತದ್ ನಾನೇನೋ ಮಾಡ್ದೆ? ಅಷ್ಟಕ್ಕೂ ನನ್ ಮೇಲೆ ಕೇಸ್ ಹಾಕತ್ ನೀನ್ ಯಾರು? ನಾನ್ ನಿನ್ ಹೆಂಡ್ರು ಕಣಯ್ಯ. ನನ್ನ ಹೆಣ್ರು ಪುಟ್ಟವಿ, ತರಕಾರಿ ತರಕ್ಕೆ ಮಾರ್ಕೆಟ್ಗೆ ಹೋಗವಳೆ. ನೋಡು ಇದು ಜಾತ್ರೆ ನಾಗ ತೆಗ್ದಿದ್ದು, ಇದು ಮನೆ ನಗೆ ತೆಗ್ದಿರೋದು. ಸಂದಾಗ ನೋಡು, ಈಗ್ಲಾದ್ರೂ ಗೊತ್ತಾಯ್ತೇನಯ್ಯ ನಾನ್ ನಿನ್ ಹೆಂಡತಿ ಅಂತ. ಅಬ್ಬ ಸರಿ, ಇನ್ನೂ ಯಾಕೆ ಇಲ್ಲೇ ಕುಂತಿದ್ಯಾ? ನಡಿ ಮನೆಗೆ ಹೋಗುಮ್ಮ. ನಾವಿಬ್ರು ಸೇರಿ ಪುಟ್ಟಕ್ಕನ್ನ ಬೀದಿಗೆ ತರಬೇಕು ಅಂತ ಪ್ಲಾನ್ ಮಾಡಿದ್ವಲ್ಲ, ಅದಕ್ಕೆ ನಾನು ನೀನ್ ಈ ಮನೆಗೆ ಬಂದು ಸೇರ್ಕೊಂಡಿದ್ಯಾ? ಅಲ್ಲಯ್ಯ ನಂತವ ನನ್ ಸೌತಿ ಮನೇನ ಹಾಳು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಿಂಗ ನನ್ನನ್ನ ಬಿಟ್ಬಿಟ್ಟು ಇಲ್ಲೇ ಬಂದು ಸೇರ್ಕೊಬಿಟ್ಟಿದ್ಯಾ? ಯಾಕಯ್ಯ ಯಾಕಯ್ಯ ಏನು ಮಾತಾಡ್ತಿಲ್ಲ, ಬಾಯ್ಬಿಟ್ಟು ಏನಾರ ಹೇಳು. ವಾ ಫೋಟೋ ನೋಡಿದ ಮೇಲೆ ನಿಂಗೆಲ್ಲ ಗೆಪ್ತಿಗೆ ಬರ್ತಾ ಇತ್ತಾನೆ ಅಲ್ವಾ? ನನ್ನ ಫೋಟೋನ ನಿನ್ ಫೋಟೋ ಜೊತೆ ಹೆಂಗ್ ಅಂಟಿಸ್ಕೊಂಡೆ? ಸುಮ್ಕೆ ತಕರಾರು ಮಾಡ್ದೆ ಮನೆ ನಡಿ. ನಾನು ಆಗ್ಲಿಂದ ನೋಡ್ತಾನೆ ಇವ್ನಿ, ಅವ್ರಿಗೆ ಯಾಕೆ ಸುಮ್ನೆ ತೊಂದ್ರೆ ಕೊಡ್ತಿದ್ಯಾ? ಇಲ್ಲಿಂದ ಸುಮ್ಕೆ ವಾದ್ರೆ ಸರಿ, ಇಲ್ಲಾಂದ್ರೆ ಇಲ್ಲಾಂದ್ರೆ ಏನೇ ಮಾಡ್ತೀಯಾ? ಪೊಲೀಸಿಗೆ ದೂರು ಕೊಡ್ತೀನಿ, ನಿನ್ನೊಬ್ಳಿಗೆ ಕೇಸ್ ಹಾಕಬಾರದಾ? ನಾವು ಆಗ್ತೀವಿ. ಗೋಪಾಲನ ಮೊದಲನೇ ಹೆಂಡತಿ ಬದುಕಿರ್ಬೇಕಾದ್ರೆ ನೀವ್ ಹೇಗ್ ಗೋಪಾಲನ್ ಮದುವೆ ಆದ್ರಿ ಅಂತ ಕೋರ್ಟ್ ಕೇಳುತ್ತೆ. ಇನ್ ಕೇಸ್ ಪುಟ್ಟಕ್ಕ ಏನಾದ್ರೂ ನಿಮ್ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಟ್ರೆ ನೀವು ಕಂಬಿ ಎಣಿಸ್ಬೇಕಾಗತ್ತೆ. ಏಯ್ ಏನೇ ಏನು ನೀನ್ ನನ್ನನ್ನ ಎದುರಿಸ್ತಾ ಇದ್ಯಾ? ಅಯ್ಯೋ ಎದ್ರ್ಕೊಂಬಿಟ್ಟೆ, ಸಾಲ ಎದ್ರ್ಕೊಂಬಿಟ್ಟೆ. ಏಯ್ ಹೋಗೆ, ಈಗ ಹೋಯ್ತೀನಿ, ಆಮೇಗ್ ಬಂದ್ ವಿಚಾರಿಸ್ಕೊತೀನಿ. ಹಾ ಬಪ್ಪ, ನಿನ್ನ ಎಂಡನ್ ಒಸಿ ಅದ್ಭಸ್ತಾಗಿ ಇಟ್ಕ, ಇಲ್ಲಾಂದ್ರೆ ನಿನ್ನೇ ನುಂಗಿ ನೀರ್ ಕುಡಿದ್ಬಿಡ್ತಾಳೆ. ರಾಜವ್ವ ಅಲ್ಲೇನ್ ಮಾತಾಡ್ತಿದ್ಯಾ, ನಂತ ಮಾತಾಡು. ಏಯ್ ಸಾನೆ ಮೆರಿಬೇಡ ಕಣೆ, ಭೂಮಿಗೆ ಮತ್ತೆ ಹೆಂಗ್ ಕಾಲಿಡ್ಬೇಕು ಅಂತ ತೋರಿಸ್ಬೇಕಾಯ್ತದೆ. ಏನ್ ರಾಜವ್ವ ನಿನ್ ಬುದ್ಧಿ, ಗಂದ್ಲಾಗ್ ತೊಳೆದ್ರು ನಿನ್ ಚಾಳಿ ಬಿಡಕ್ಕಿಲ್ಲ. ಯೋ ಸುಮ್ಕೆ ತಿಂದ್ ಎದ್ದೋಯ್ತಾರೋ, ಮರವಾದೆ ಕೆಡ್ಸ್ಕೋಬೇಡ. ಆಯ್ತು ಆಯ್ತು, ಇವತ್ತ ಯಾವ ಬಿಲ್ಡಿಂಗ್ ಗಾರೆ ಕೆಲ್ಸಕ್ಕೆ ಹೋಗಿದ್ದೆ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಈಗಲೂ ಈ ಮಣ್ಣಿಗೆ ಬೆಳೆ ಬೆಳೆಯೋ ಯೋಗ್ಯತೆ ಐತೆ, ಆದ್ರೆ ಈ ಮಣ್ಣಾಗಿರೋ ಫಲವತ್ತತೆ ಎಷ್ಟು ಏನು ಅನ್ನೋದು ಒಂದ್ ಕಿತ ಪರೀಕ್ಷೆ ಮಾಡಿಕೊಂಡು ನೀರರಿಸಿ ಮಣ್ಣ ಮೆತ್ತಗ್ ಮಾಡಿ ಈ ಕಲ್ಲಿರೋ ಜಾಗನೆಲ್ಲನೂ ಕಲ್ಲೆಲ್ಲ ತೆಗೆದು ನೆಲನ ಮಟ್ಟಸ ಮಾಡ್ಕೋಬೇಕು. ಆಮೇಲೆ ಮಣ್ಣು ಸೌಕ್ಲಿ ಆಗ್ಲಾರ್ದಂಗೆ ದಿಬ್ಬ ಕಟ್ಟಬೇಕು. ಮಣ್ಣಲ್ಲಿ ಯಾವ ಬೆಳೆ ಬೆಳೆದ್ರೆ ಸರೋಯ್ತದೆ ಅನ್ನೋದನ್ನ ತಿಳ್ಕೊಂಡು ಬೆಳೆ ನೀಡಬೇಕು. ಏಟೆಲ್ಲ ತಿಳ್ಕೊಬಿಟ್ಟಿದಿರ? ಅದು ತಿಳ್ಕೊಳ್ಳೋದಲ್ಲ ಕಣಸ್ವಾಮಿ, ನಮ್ ಗುರು ಹಿರಿಯರು ಮಾಡ್ಕೊಂಡು ಹೋಯ್ತಾ ಇದ್ರಲ್ಲ, ಅವ್ರು ಮಾಡುವಾಗ ನಾವು ಕೈ ಜೋಡಿಸ್ತಿದ್ದು. ಹಂಗಾಗ ಅದಕ್ಕೆ ವಸಿ ಅನುಭವದ ಮಾತು ಹೇಳೇನಿ ಆಟೆಯ. ಈ ಮಣ್ಣಿಗೂ ಮನ್ಸಿಗೂ ಸಾಕಷ್ಟು ನಂಟೈತೆ, ಹೆಂಗೆ ಬಿಡಿಸ್ಕೊಂಡ್ರು ಮತ್ತೆ ಮತ್ತೆ ನಮ್ಮನೆ ಸೇರ್ಕತೈತೆ. ಅಣ್ಣ ಸ್ವಾಮಿಗಳೇ, ಮಗು ಸ್ವಾಮಿಗಳು ನಿಮ್ ತವ ಆಟ ಆಡ್ಬೇಕಂತೆ. ಮೆತ್ತಿಗೆ ಸ್ವಾಮಿಗ್ಲೆ, ಏನಿದು?
ಇದು ಸ್ಕೂಲ್ ಬೋರ್ಡು. ಹಿಂದೆ ಸಂಜೆ ಹೊತ್ತು ವಯಸ್ಕರ ಶಾಲೆ ನಡೆಸ್ತಾ ಇದ್ವು, ತುಂಬಾ ಜನ ಬಂದು ಅಕ್ಷರ ಕಲಿತಾ ಇದ್ರು. ಹ್ಞೂ 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 ಸ್ವಾಮಿಗಳೇ, ಒತ್ತರ ಎದ್ದು ಹೊಲ್ದಾಗ ಗ್ಯಾಮೆಗೆ ಕೊಯ್ತಿದ್ದವರು, ಕಸ ತೆಗಿಯೋ ಕೊಯ್ತಿದ್ದವರು, ಕೂಲಿ ಕೆಲಸ ಮಾಡಕ್ಕೆ ಹೋಗೋರು, ಆ ಕಡೆ ಈ ಕಡೆ ಕೆಲಸಕ್ಕೆ ಹೋದವರೆಲ್ಲ ಇಲ್ಲಿ ಬಂದು ಸಂಜೆ ಹೊತ್ತಿನಾಗೆ ಅಕ್ಷರ ಕಲಿತಿದ್ರು. ಮೇಷ್ಟ್ರೇ, ನಾವ್ಯಾಕೆ ತಿರುಗಿ ಸಾಲ ತೆಗಿಬಾರ್ದು? ಹೌದೌದು, ನಮ್ಮಂಥವ್ರಿಗೆ ಅಕ್ಷರ ಕಲಿಯೋಕ್ಕೆ ಸಹಾಯ ಆಯ್ತದೆ. ನಾವು ಸಂಜೆ ಶಾಲೆ ತೆಗಿಬೇಕು ಅಂದ್ರೆ ಸರ್ಕಾರದ ಕೆಲವು ನಿಯಮಗಳನ್ನ ನಾವು ಪಾಲಿಸಬೇಕಾಗತ್ತೆ. ಅವ್ರು ಹೇಳುವ ಅಷ್ಟು ಜನ ಇದ್ರೆ ಮಾತ್ರ ನಮ್ಗೆ ಪರವಾನಗಿ ಕೊಡ್ತಾರೆ. ಸ್ವಾಮಿಗಳೇ, ನಮ್ಮ ಊರ್ನಾಗೆ ನನ್ನಂಗೆ ಅಕ್ಷರ ಕಲಿದಿರೋರು ಸಾನೆ ಜನ, ಅವ್ರನ್ನೆಲ್ಲ ಕರ್ಕೊಂಬರೋ ಜವಾಬ್ದಾರಿ ನಂದು. ಅದಕ್ಕೇನು ವ್ಯವಸ್ಥೆ ಬೇಕೋ ಮಾಡ್ಕೊಳ್ಳಿ. ನೀವು ಶಾಲೆ ತೆರೆಯೋದ್ರಿಂದ ನಮ್ಗೆಲ್ಲ ಮರು ಉಟ್ಕೊಟ್ಟಂಗೆ ಆಯ್ತದೆ. ಎಂಥ ಒಳ್ಳೆ ಮಾತುಗಳಾಡಿದ್ರಿ ಸ್ವಾಮಿಗಳೇ. ನಮ್ಮ ಜೀವನದ ಅನುಭವನೇ ಗುರು ಅಂತಾರೆ. ಈ ಕಲಿಕೆ ಅನ್ನೋದೈತಲ್ಲ, ಹೊಸ ಉಟ್ಕೊಡೋ ಅಸ್ತ್ರ ಇದ್ದಂಗೆ. ಸರಿ, ಹಾಗಿದ್ರೆ ಸರ್ಕಾರಕ್ಕೆ ಇವತ್ತೇ ನಾನು ಅರ್ಜಿ ಹಾಕ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ ಬನ್ನಿ ಪೂಜೆ ಮಾಡಿ. ಸತ್ಯ, ನೀನೇ ಪೂಜೆ ಮಾಡಮ್ಮ, ಇನ್ಮೇಲೆ ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಾದವಳು ನೀನೇ ತಾನೇ. ಸೀತಾ, ನಿಂದೇನು ಅಭ್ಯಂತರ ಇಲ್ಲ ತಾನೇ? ಮಾಡ್ಲಿ ಬಿಡಿ, ನಂದೇನು ಅಭ್ಯಂತರ ಇಲ್ಲ. ಮಾಡಮ್ಮ. ಮಹಾಗಣಪತಿ ಮನಸ ಮಹಾಗಣಪತಿ ಮನಸ ಮರಾಮಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿ ಮನಸ ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿ. ಅಮ್ಮ ಸತ್ಯ, ಏನು ಕಾಯಿನ ದೇವ್ರ ಕೋಣೆಯಲ್ಲೇ ಹೊಡಿಬೇಕು ಅನ್ಕೊಂಡಿದ್ಯಾ? ಒಂದು ನಿಮಿಷ, ಹಾಗೆ ಕೊಡಬಾರ್ದು ಕಣಮ್ಮ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳಿ ಕೊಡಬೇಕು. ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ, ಬರೀ ಒಳ್ಳೇದ್ ಮಾತಾಡಿದ್ರೆ ಸಾಕ? ಈ ಮನೆಗೆ ಒಳ್ಳೇದಾಗ್ಲಿ ಅಂತ ನಡ್ಕೊಳ್ಳೋದ್ ಬೇಡ್ವಾ? ಹಾಗೆ ಮಾಡೋದಾಗ್ಲಿ ಆ ಮಾತಿಗೊಂದು ಅರ್ಥ ಇರುತ್ತೆ. ಯಾಕಕ್ಕ ಹೀಗ್ ಮಾತಾಡ್ತಿದ್ಯಾ? ಸತ್ಯ ಯಾವಾಗ ಈ ಮನೆಗೆ ಒಳ್ಳೇದ್ ಮಾಡಿಲ್ಲ? ನಿನಗೆ ಅವಳು ಮಾಡ್ತಿರೋ ಮೋಸ ಗೊತ್ತೇ ಆಗ್ತಿಲ್ವಲ್ಲೇ ಊರ್ಮಿಳ, ನೀನ್ ಕೊಡು. ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ. ಆಯ್ತಮ್ಮ, ಒಳ್ಳೆ ಮಾತೇ ಆಡ್ತೀನಿ. ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ. ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ. ಎಳ್ಳು ಬೆಲ್ಲ ತಿಂದು ಒಳ್ಳೇದನ್ನೇ ಮಾಡಿ, ಒಳ್ಳೇದನ್ನೇ ಮಾತಾಡಿ. ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡು. ನಾನ್ ಮಾತಾಡ್ತೀನಿ, ನನಗೆ ಆ ಧೈರ್ಯ ಇದೆ. ನೀವ್ ಮಾತಾಡ್ತೀರಾ? ನೀವ್ ಮಾತಾಡ್ಬೇಕು ಅಂದ್ರೆ ತಟ್ಟೆಯಲ್ಲಿರೋ ಪೂರ್ತಿ ಎಳ್ಳು ಬೆಲ್ಲನ ತಿನ್ಬೇಕಾಗತ್ತೆ. ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ. ಮಾತಾಡ್ತೀನಿ.
ಆ ಒಳ್ಳೆ ಮಾತಲ್ಲಿ ಸುಳ್ಳು ಹೇಳಬಾರ್ದು ಅಲ್ವಾ ಸತ್ಯ ಅವರೇ? ಅಪ್ಪ ಅಳಿಮಯ್ಯ, ಹಬ್ಬದ ದಿನಾನೂ ಕೊಂಕು ಮಾತಾಡಲೇಬೇಕಾ? ಸ್ವಲ್ಪ ಸುಮ್ಮನಿದ್ರೆ ಆಗೋದಿಲ್ವಾ? ಆಳ್ಗೊಂದು ಕಲ್ಲು ಅಂತ ಎಲ್ಲರೂ ಎತ್ತೆತ್ತಿ ಹಾಕ್ತೀರಾ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸಿಹಿ, ಇದು ಅತಿ ಆಯ್ತು, ಯಾಕೆ ಇಷ್ಟೊಂದು ಅಳ್ತಾ ಇದ್ಯಾ? ನೀನು ಎಷ್ಟೇ ಆದ್ರೂ ಮುಂಚಿನ ತರ ನಿನ್ ಫ್ರೆಂಡ್ ಜೊತೆ ನೀನ್ ಇರಕ್ಕಾಗಲ್ಲ, ಅದೇ ಸತ್ಯ, ಅರ್ಥ ಮಾಡ್ಕೋ. ಮುಖ ತೊಳ್ಕೊಂಡು ಬೇಗ ಊಟಕ್ಕೆ ಬಾ. ಈ ಡಬ್ಬಿ ಬೇರೆ, ನಿಮ್ ಕೊಡೋ ನೆಪ್ಪಲ್ಲಿ ರಾಮ್ ಯಾಕೆ ಬರ್ಬೇಕಿತ್ತು? ಬರ್ತಾ ಇದ್ದಿದ್ರೆ ಸಿಹಿಗೆ ರಿಯಾಲಿಟಿ ಏನು ಅಂತ ಅರ್ಥ ಆಗಿರೋದು. ಬಂದು ಏನೇನಲ್ಲ ಆಯ್ತು. ಏನು ಚೀಟಿ? ಸಾರಿ ಸೀತಾ, ಕ್ಯಾನ್ ವಿ ಬಿ ಫ್ರೆಂಡ್ಸ್ ಅಗೇನ್? ಏನಾಯ್ತು ಅಂತ ಹೇಳಕ್ಕಾದ್ರೂ ಅವಕಾಶ ಕೊಡಿ. ಹಾಯ್, ಹೇಗಿದ್ದೀರಾ? ಅಲ್ಲ, ಇವತ್ತು ಆಫೀಸಲ್ಲೆಲ್ಲೂ ಕಾಣಲಿಲ್ವಲ್ಲ, ಅದಕ್ಕೆ ಕೇಳಿದೆ. ಇಸ್ ಎವ್ರಿಥಿಂಗ್ ಓಕೆ? ಹ್ಞೂ, ಸ್ವಲ್ಪ ಹೊಟ್ಟೆ ನೋವಿತ್ತು. ಇವಾಗ ಹೇಗಿದ್ದೀರಾ? ಓಕೆ, ಮೆಡಿಕೇಶನ್ ತಗೊಂಡು ಹೋಗೋಣ ಅಂತ ಬಂದಿದ್ದೆ. ಡಾಕ್ಟರ್ ಹತ್ರ ಹೋಗಿದ್ರಾ? ಹೊಟ್ಟೆ ನೋವಿಗೆಲ್ಲ ಯಾರು ಸರ್ ಡಾಕ್ಟರ್ ಹತ್ರ ಹೋಗ್ತಾರೆ? ನನಗೆ ಯಾವ ಮೆಡಿಸಿನ್ಸ್ ಅಂತ ಗೊತ್ತಿತ್ತು, ಹೋಗಿ ತಗೊಂಡು ಬಂದೆ. ಅಲ್ಲ ರೀ, ಎಜುಕೇಟೆಡ್ ಆಗಿದ್ಕೊಂಡು ನೀವೇ ಹೀಗೆ ಮಾಡಿದ್ರೆ ಹೇಗೆ? ಯಾವುದು ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬಾರ್ದು, ಡಾಕ್ಟರ್ ಪ್ರಿಸ್ಕ್ರೈಬ್ ಮೆಡಿಕೇಶನ್ ತಗೋಬೇಕು. ಅಯ್ಯೋ ಸರ್, ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ. ನನಗೆ ತುಂಬ ಸ್ಟ್ರೆಸ್ ಆದಾಗ, ಬೇಜಾರಾದಾಗ ನಾನು ತುಂಬಾನೇ ತಿಂತೀನಿ. ಇಟ್ಸ್ ಕಾಲ್ಡ್ ಸ್ಟ್ರೆಸ್ ಈಟಿಂಗ್. ಆತರ ಮಾಡಿದಾಗ ನನ್ನ ಸ್ಟ್ರೆಸ್ಸು, ನನ್ನ ಬೇಜಾರೆಲ್ಲ ನಂಗೆ ಮರ್ತು ಹೋಗುತ್ತೆ, ಹಾಗೆ ಹೊಟ್ಟೆ ನೋವು ಬರುತ್ತೆ. ಅದಕ್ಕೆ ಸ್ನ್ಯಾಕ್ಸ್ ತರ ಮೆಡಿಸಿನ್ ತಗೊಂಡ್ಬಂದು ಮನೇಲಿ ಇಟ್ಕೊಂಡಿದ್ದೀನಿ. ಡೋಂಟ್ ವರಿ, ಅದನ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋದೆ. ಅದೇನೋ ಸ್ಟ್ರೆಸ್ ಈಟಿಂಗ್ ಅಂತ ಹೇಳಿದ್ರಲ್ಲ, ಹೀಗೂ ಮಾಡ್ತಾರ? ಒಬ್ಬೊಬ್ರಿಗೆ ಒಂದೊಂದು ಕಾಯಿಲೆ ಇರುತ್ತೆ. ನೀವು ಕೊಟ್ಟಿರೋ ಸ್ಟ್ರೆಸ್ ಇಂದಾನೆ ನಾನು ಈ ತರ ತಿಂದಿರೋದು. ಏನಂದ್ರಿ? ಏನಿಲ್ಲ, ಒಂದೆರಡು ದಿನ ಉಪವಾಸ ಇದ್ರೆ ಎಲ್ಲ ಸರಿ ಹೋಗುತ್ತೆ. ಹಾಗಾದ್ರೆ ಮೆಡಿಸಿನ್ ಯಾಕೆ ತಗೊಳಕ್ ಹೋಗ್ತೀರಾ? ಬೇಡ, ಖಾಲಿ ಹೊಟ್ಟೆಲಿ ಮೆಡಿಸಿನ್ ತಗೊಂಡ್ರೆ ಹೊಟ್ಟೆ ಉರಿಯಕ್ ಶುರು ಆಗುತ್ತೆ. ಒಂದನ್ನ ಸರಿ ಮಾಡ್ಕೊಳಕ್ ಹೋಗಿ ಇನ್ನೊಂದ್ ಮಾಡ್ಕೊಳ್ಳೋದೇನಕ್ಕೆ ಅಲ್ವಾ? ಅಲ್ಲ, ನೀವ್ ಯಾಕೆ ನಮ್ಮ ಅಮ್ಮನ ತರ ಮಾತಾಡ್ತೀರಾ? ಸುಮ್ನೆ ಹೇಳಿದೆ, ಉಪವಾಸ ಇಲ್ಲಕ್ಕೆ ಹೋಗ್ಬಿಡಿ. ಹಾಗಂತ ಅಡುಗೆ ಮಾಡಿ ಊಟ ಮಾಡೋ ತೊಂದರೆನೂ ನಿಮಗೆ ಬೇಡ. ಒಳ್ಳೆ ಕಾಳು ಮೆಣಸು ಹಾಕಿ ಸಾರು ಮಾಡ್ಕೊಡ್ತೀನಿ, ಅದನ್ನು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನಿ. ಟ್ಯಾಬ್ಲೆಟ್ ಹಾಕೊಳ್ಳಿ, ಮಲ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಇಟ್ಸ್ ಓಕೆ, ಸುಮ್ಮನೆ ನೀವ್ಯಾಕೆ ತೊಂದರೆ ತಗೋತೀರಾ? ತೊಂದರೆ ಏನು ಬಂತು? ನನಗೋಸ್ಕರ ಹೇಗೋ ಅಡುಗೆ ಮಾಡ್ತೀನಲ್ಲ, ಹಾಗೆ ನಿಮಗೋಸ್ಕರನೂ ಮಾಡ್ತೀನಿ. ನೀವು ಒಂದು ಅರ್ಧ ಗಂಟೆ ಇಲ್ಲೇ ವೇಟ್ ಮಾಡಿ, ನಾನು ಸಾರು ಮಾಡಿ ತಗೊಂಬರ್ತೀನಿ. ಮಲಗ್ಬಿಡ್ಬೇಡಿ ಆಮೇಲೆ. ಇಲ್ಲ, ಸಿಗ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮಹಾಲಕ್ಷ್ಮಿ ಚಿನ್ನದ ರೂಪದಿಂದ ಈಗ ಹಣದ ರೂಪಕ್ಕೆ ಬಂದಿದ್ದಾಳೆ. ನನ್ನ ಮೊಮ್ಮಗನ ಬದುಕಿಗೆ ಒಂದು ದಾರಿ ಮಾಡಿಕೊಡ್ತಾಳೆ. ಆ ಮಹಾ ತಾಯಿ,
ಈ ಮನೆಯಲ್ಲಿ ಸದಾ ಕಾಲ ನೆನೆಸಲಿ ಅಂತ ಆಕೆನ ಭಕ್ತಿಯಿಂದ ಬೇಡ್ಕೊಳ್ಳಿ. ಈ ದುಡ್ಡು ನನ್ನ ಯೋಗ್ಯತೆನ ಪರೀಕ್ಷೆ ಮಾಡಕ್ ಸಿಕ್ಕಿರೋ ಕೊನೆ ದುಡ್ಡು. ಇದ್ ನನ್ನ ಜೀವನನ ಬದಲಾಯಿಸಿ ಸ್ವಾಭಿಮಾನದಲ್ಲಿ ಬದುಕೋತರ ಮಾಡುತ್ತೆ ಅಂತ ಅನ್ಕೊಂಡಿದ್ದೆ. ಖಂಡಿತ ಸಮರ್ಥ. ಆ ಲಕ್ಷ್ಮಿ ತನ್ನನ್ನು ಗೌರವಿಸೋರನ್ನ ಸದಾ ಕಾಯ್ತಾಳೆ. ನೀವು ಒಳ್ಳೇದಾಗ್ಲಿ ಕಣವು. ನೀನು ಅನ್ಕೊಂಡಿದ್ದೆಲ್ಲ ನೆರವೇರ್ಲಿ. ಆಲ್ ದ ಬೆಸ್ಟ್ ಸಮರ್. ನನಗೋಸ್ಕರ ನಿನ್ ಒಡವೆನೆಲ್ಲ ಮಾರಿದ್ಯಾ. ನೀನ್ ಹೆಮ್ಮೆ ಪಡೋ ಹಾಗೆ ಬದುಕ್ತೀನಿ ಬಾಸು. ಥ್ಯಾಂಕ್ ಯು. ಥ್ಯಾಂಕ್ಸ್ ಎಲ್ಲ ಯಾಕೋ. ಆಪತ್ತಿಗಾಗದೆ ಇರೋ ಚಿನ್ನ ಎಷ್ಟೇ ಬೆಲೆ ಬಾಳಿದ್ರು ಅದ್ ವ್ಯರ್ಥನೆ. ನಿನಗೋಸ್ಕರ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ ಹೇಳು? ತಾತ ಹೇಳ್ದಾಗೆ ಎಲ್ಲ ಒಳ್ಳೇದಾಗತ್ತೆ. ಥ್ಯಾಂಕ್ಸ್ ಪ್ರಸಾದ್. ಥ್ಯಾಂಕ್ಸ್ ಎಲ್ಲ ಏನು ಬೇಡ. ನಾನೆಲ್ಲೋ ಕೇಳಿದ್ದೆ, ಹೆಂಡತಿ ಒಡವೆ ಮಾರಿ ಒಂದು ಕಂಪ್ನಿ ಕಟ್ಟಿ ಕೋಟ್ಯಾಧೀಶ್ವರ ಆದವರು ಸುಮಾರು ಜನ ಇದ್ದಾರೆ. ಅವ್ರ ಥರನೇ ನೀವು ಆಗಲಿ ಅಂತ ನಾನು ಹಾರೈಸ್ತೀನಿ. ಅಯ್ಯೋ, ಕೋಟಿ ಮಾಡೋ ಆಸೆ ಎಲ್ಲ ನನಗಿಲ್ಲ. ಇವಳಿಷ್ಟು ಮಾಡಿದ್ದಕ್ಕೆ ವರ್ಷಕ್ಕೊಂದು 10 ಲಕ್ಷ ದುಡಿದ್ರೆ ಸಾಕು, ನನ್ನ ಜೀವನ ಸಾರ್ಥಕ ಆಗುತ್ತೆ. ಸಮರ್ಥ, ಸಾಲಾಗಿಲ್ಲ ಅಂತ ಮಾಡೋದಾದ್ರೆ ಹುಷಾರು. ನಾನೆಲ್ಲ ನೋಡ್ಕೋತೀನಿ ತಾತ, ನೀವೇನ್ ತಲೆ ಕೆಡ್ಸ್ಕೋಬಿಡಿ. ಎಲ್ಲ ಹಣೆ ಬರ ಅಷ್ಟೇ. ಅದಾದ್ಮೇಲೆ ನನ್ನ ಜೀವನ ಮುಗಿದೋಯ್ತು ಅನ್ಕೊಂಡಿದ್ದೆ. ಇನ್ಯಾವತ್ತೂ ಜೀವನದಲ್ಲಿ ಕನಸು ಹುಟ್ಟೋದೇ ಇಲ್ಲ ಅನ್ಕೊಂಡಿದ್ದೆ. ಆದರೆ ನೀವು ಬಂದ್ಮೇಲೆ ಮತ್ತೆ ಜೀವನದ ಬಗ್ಗೆ ಭರವಸೆ ಬಂದಿದೆ. ಇನ್ಮೇಲಾದರೂ ಎಲ್ಲ ಮರೆತು ನಗ್ನಗ್ತಾ ಇರಿ. ಅರೆ, ಈ ಹೂವು ಎಷ್ಟು ಚೆನ್ನಾಗಿದೆ ಅಲ್ವಾ? ಅದಕ್ಕೆ ಹೂವು ಇಷ್ಟ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.